ಎಲ್ಲರಿಗೂ ನಮಸ್ಕಾರ ಕೋವಿಡಿನ ಈ ಕಷ್ಟದ ದಿನಗಳಲ್ಲಿ ಸಹ ನಮ್ಮ ಸಚ್ಚಿಂತನ ನಿಲ್ಲುವುದಿಲ್ಲ ಆ ಸಚ್ಚಿಂತನದ ಗಡಿಬಿಡಿಯಲ್ಲಿ ನೀವು ಎಲ್ಲ ಕೂತು ಕೇಳಿ ಸಂತೋಷ ಪಡ್ತಿರಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲೇ ಇದನ್ನು ಕೇಳಿ ಸುಖ ಪಡಿ ಏನಾದರೂ ಪ್ರಶ್ನೆಗಳಿದ್ದರೆ ನನಗೆ ಬರೆದು ಕಳಿಸಿ ಅಥವಾ ಫೋನ್ನಲ್ಲಿ ವಿಚಾರಿಸಿ ಅಥವಾ ಇಮೇಲ್ ಕಳಿಸಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಖಂಡಿತವಾಗಿ ಉತ್ತರ ಕೊಡ್ತೇವೆ ಈಗ ನಾವು ಹಿಂದಿನ ಸಚ್ಚಿಂತನದ ವಿಷಯವನ್ನು ಪ್ರಾರಂಭ ಮಾಡುವ ಮೊದಲು ಒಂದು ಓಂಕಾರ ಹೇಳ್ತೇನೆ ಆಮೇಲೆ ಕೊನೆಗೆ ನಾವು ಧ್ಯಾನ ಮಾಡುವ ಎರಡು ಮಾತುಗಳಾದ ನಂತರ ನಾವು ಧ್ಯಾನಕ್ಕೆ ಕೂತ್ಕೊಳ್ಳ ಸರ್ವೇ ಜನಾ ಸುಖಿನೋ ಭವಂತು ಲೋಕಾ ಸಮಸ್ತ ಸುಖಿನೋ ಭವಂತು ಓಂ ಶಾಂತಿ 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 ಹರಿ ಓಂ ನನ್ನ ಪ್ರೀತಿಯ ಧ್ಯಾನ ಬಂಧುಗಳೇ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಇಲ್ಲ ಈ ಜಗತ್ತಿನಲ್ಲಿ ಸತ್ಯ ಎಂಬುದು ತಾತ್ಕಾಲಿಕವಾಗಿ ಕಾಣ್ತದೆ ಪೂರ್ಣ ಸತ್ಯ ಯಾವುದೂ ಇಲ್ಲ ಎಲ್ಲವೂ ತಾತ್ಕಾಲಿಕವಾದ ಸತ್ಯ ಇಲ್ಲಿ ಸುಳ್ಳು ಕೂಡ ಸತ್ಯವಾಗಿ ನಾವು ಸ್ವೀಕಾರ ಮಾಡಿಕೊಳ್ತೇವೆ ಅಂಥ ಒಂದು ಪರಿಸ್ಥಿತಿ ಈ ಜಗತ್ತಿನಲ್ಲಿದ್ದದ್ದು ನಮಗೆ ಅರಿವೇ ಆಗೋದಿಲ್ಲ ಒಂದು ತಾಯಿಯ ಗರ್ಭವನ್ನು ಸೇರಿದ ಆ ಮಗು ದಿನದಿಂದ ದಿನಕ್ಕೆ ಬೆಳೀತಾ ಇರ್ತದೆ ಇವತ್ತಿದ್ದಾಗ ನಾಳೆ ಇರುವುದಿಲ್ಲ ನಾಳೆ ಇದ್ದಾಗ ನಾಡ್ದಿರುವುದಿಲ್ಲ ಒಂದು ತಿಂಗಳ ನಂತರ ಬೇರೆ ಇರ್ತದೆ ಆರು ತಿಂಗಳ ನಂತರ ಬೇರೆಯೇ ಆಗ್ತದೆ ಕೊನೆಗೆ ಒಂಬತ್ತು ತಿಂಗಳು ಕಲಿಯುವಾಗ ಮಗು ಪ್ರಸವ ತಾಯಿಯ ಹೊಟ್ಟೆಯಿಂದ ಹೊರಗೆ ಬರ್ತದೆ ಅಲ್ಲಿ ಶಿಶುವಿನ ಜನನ ಆಗ್ತದೆ ಅದು ಜನನ ಹುಟ್ಟಿತು ಅಂತ ಎಲ್ಲರಿಗೆ ಸ್ವೀಟ್ ಕೊಡ್ತಾ ಇರ್ತಾರೆ ಆ ಮಗು ಕೂಗ್ತಾ ಇರ್ತದೆ ಆದರೆ ಆ ಮಗು ಹುಟ್ಟಿದ್ದು ದಿನ ಅಲ್ಲ ಅದು ಅದು ಡೆಲಿವರಿ ದಿನ ಅಂದರೆ ಪ್ರಸವವಾದ ದಿನ ಹುಟ್ಟು ಅಂದರೆ ಯಾವ ದಿನ ಆ ಮಗು ತಾಯಿಯ ಬ ಗರ್ಭವನ್ನು ಸೇರಿತು ಅಂದರೆ ಆ ಗರ್ಭಕ್ಕೆ ಜೀವ ತಂದದ್ದು ಪರಮಾತ್ಮನ ಆ ಜೀವಾತ್ಮನು ಆ ಗರ್ಭವನ್ನು ಯಾವ ದಿನ ಸೇರಿತೋ ಅದು ಹುಟ್ಟಿದ ದಿನ ಅದು ಯಾರಿಗೂ ಗೊತ್ತಿಲ್ಲ ಅದು ಮೂರು ತಿಂಗಳಲ್ಲಿ ಯಾವುದೇ ದಿನ ಸೇರ್ಬೋದು ಆದ್ದರಿಂದ ಹುಟ್ಟು ಹಬ್ಬ ನಾವು ಆಚರಿಸುವುದು ಸತ್ಯ ಅಲ್ಲ ಅದು ಸುಳ್ಳೇ ಅದು ಹುಟ್ಟಿದ ದಿನ ಅಂದರೆ ಡೆಲಿವರಿ ಡೇಟ್ ಡಾಕ್ಟ್ರು ಅದನ್ನು ಆಪರೇಷನ್ ಮಾಡಿ ಮಗುವನ್ನು ತೆನ್ ತೆಗೆದರೆ ಅದೇ ಹುಟ್ಟಿದ ದಿನ ನ್ಯಾಚುರಲ್ ಆಗಿ ಸಾಧಾರಣವಾಗಿ ಪ್ರಸವವಾದರೆ ಅದೇ ಹುಟ್ಟಿದ ದಿನ ಆದರೆ ಅದು ಸತ್ಯವಾದದ್ದಲ್ಲ ಆ ಅಸತ್ಯದ ಮಧ್ಯದಲ್ಲಿ ನಾವು ಸತ್ಯ ಅಂತ ಭಾವಿಸಿಕೊಂಡು ಎಲ್ಲ ಥರದ ಜಿಲೇಬಿ ಸ್ವೀಟ್ ಎಲ್ಲ ಸಿಹಿ ಪದಾರ್ಥಗಳನ್ನು ಹಂಚಿ ಎಲ್ಲರನ್ನು ಸಂತೋಷಪಡಿಸ್ತಾ ಇರ್ತೇವೆ ಆ ಮಗು ಕೂಗ್ತಾ ಇರ್ತದೆ ಮಗು ಯಾಕೆ ಕೂಗ್ತದೆ ಅಯ್ಯೋ ನಾನು ಈ ಜಗತ್ತಿಗೆ ನಿಮ್ಮ ಬಂದು ನಿಮ್ಮಾಗೆ ಸುಳ್ಳಿನಲ್ಲಿ ಸೇರಿಕೊಳ್ತೇನಲ್ಲ ಅಂತ ಅದು ಕೂಗ್ತದೆ ಆದರೆ ನಾವೆಲ್ಲ ನಗಾಡ್ತೇವೆ ಆ ಮಗುವನ್ನು ಸ್ವೀಕಾರ ಮಾಡ್ತೇವೆ ಖುಷಿಯಲ್ಲಿ ಮಾಡ್ತೇವೆ ಇಲ್ಲಿ ಪರಿಪೂರ್ಣ ಸತ್ಯ ಅಂತ ನಮಗೆ ಯಾವುದು ಕಾಣೋದಿಲ್ಲ ಆ ಮಗು ಹಾಗೆ ಬೆಳೀತದೆ ಬೆಳೆದಾಗ ದಿನದಿಂದ ದಿನಕ್ಕೆ ಆ ಮಗು ಬದಲಾಗ್ತಾ ಹೋಗ್ತದೆ ಕೊನೆಗೊಮ್ಮೆ ಶಾಲೆಗೆ ಹೋಗ್ತದೆ ಆಗ ಅದರ ಹೈಟು ವೆಯ್ಟ್ ಎಲ್ಲ ಚಿ ಬದಲಾಗಿರ್ತದೆ ಎತ್ತರ ಎಲ್ಲ ಬದಲಾಗಿರ್ತದೆ ಮತ್ತು ಅದು ಮೇಲ್ನಕ್ಲ ತರಗತಿಗೆ ಹೋಗ್ತದೆ ಕೊನೆಗೊಂದು ದಿವಸ ಡಾಕ್ಟ್ರು ಆಗ್ತದೆ ಆಗಿ ವಿದೇಶಕ್ಕೆ ಹೋಗ್ತದೆ ವಿದೇಶಕ್ಕೆ ಹೋದ ನಂತರ ಒಬ್ಬ ಬ್ರಿಟಿಷ್ ಮಹಿಳೆಯನ್ನು ಮದುವೆ ಆಗಿ ಅವನ ತಂದೆ ತಾಯಿ ದೇಶ ಎಲ್ಲ ಮರಿತಾನೆ ಆಗ ಯಾವುದು ಸತ್ಯ ಮಗು ಹುಟ್ಟಿದು ಸತ್ಯವ ಬೆಳೆದದು ಸತ್ಯವ ಡಾಕ್ಟ್ರಾದ ಸತ್ಯವೋ ಎಲ್ಲವೂ ಸತ್ಯ ಇಂಥ ಸತ್ಯ ತಾತ್ಕಾಲಿಕವಾದ ಸತ್ಯ ಇಲ್ಲಿ ಪರಿಪೂರ್ಣವಾದ ಸತ್ಯ ಯಾವುದು ನಿಮಗೆ ಸಿಕ್ಕುವುದಿಲ್ಲ ಎಲ್ಲವೂ ತಾತ್ಕಾಲಿಕವಾದ ಸತ್ಯ ಕ್ಷಣ ಭಂಗೂರತೆ ಅಂತ ಬುದ್ಧ ಕರೆದಿದ್ದಾನೆ ಇಲ್ಲಿ ಇವತ್ತಿದ್ದ ಹಾಗೆ ನಾಳೆ ಇಲ್ಲ ಒಂದು ದಿನಕ್ಕೆ ಲಕ್ಷಾಂತರ ಜೀವಕಣಗಳು ಸಾಯ್ತವೆ ಲಕ್ಷಾಂತರ ಹೊಸ ಜೀವಕಣಗಳು ಹುಡ್ತವೆ ಅಂದರೆ ನಿಮ್ಮ ಬುದ್ಧಿ ಕೂಡ ಲಕ್ಷಾಂತರ ರೀತಿಯಲ್ಲಿ ಬದಲಾಗ್ತದೆ ಒಂದು ದಿವಸದಲ್ಲಿ ಹೊಸ ರೀತಿಯ ಬುದ್ಧಿ ಬರ್ಬೋದು ಹೊಸ ರೀತಿಯ ಮನಸ್ಸು ಬರ್ಬೋದು ಹೊಸ ರೀತಿಯ ಜೀವನ ಹೋಗ್ಬೋದು ಜೀವನ ಪ್ರತಿನಿತ್ಯ ಬದಲಾಗ್ತಾ ಇದೆ ಎಂಬುದು ಮಾತ್ರ ಸತ್ಯ ಈ ಬ್ರಹ್ಮಾಂಡದಲ್ಲಿ ಈ ನಮ್ಮ ಭೂಮಿಯಲ್ಲಿ ನಾವು ಏನು ಕಾಣ್ತೇವೆ ಅವೆಲ್ಲ ಒಂದು ಕ್ಷಣಕ್ಕೆ ಮಾತ್ರ ಸತ್ಯ ಮರುಕ್ಷಣಕ್ಕೆ ಅದು ಅಸತ್ಯವಾಗಿರ್ತದೆ ಉದಾಹರಣೆಗೆ ನೋಡಿ ನಾವು ಎಷ್ಟು ದಿವಸ ವರ್ಷ ಬದುಕ್ತೇವೆ ಒಂದು ಎಂಬತ್ತ ತೊಂಬತ್ತ ನೂರ ವರ್ಷ ಬದುಕ್ತೇವೆ ಅಂತ ಇಟ್ಕೊಳ್ಳಿ ನೂರು ವರ್ಷ ಬದುಕಿದರೂ ಒಬ್ಬ ಮನುಷ್ಯ ಬದುಕ್ ಬದುಕುವುದು ಒಂದೇ ದಿನ ಒಬ್ಬ ಮನುಷ್ಯ ಒಂದೇ ದಿನ ಬದುಕುವುದು ನಿಮ್ಗೆ ನಿಮಗೆ ಆಶ್ಚರ್ಯ ಆಗುವುದಿಲ್ಲ ಹೌದು ಒಂದೇ ದಿನ ಅದು ಯಾವ ದಿನ ಹಿಂದೂ ಆ ಇಂದು ಮಾತ್ರ ಸತ್ಯ ಇವತ್ತು ಒಂದು ದಿವಸ ಮಾತ್ರ ಅವ ಬದುಕ್ತಾನೆ ನಾಳೆ ಎಂಬುದು ನಮ್ಮ ಕನಸು ಮಾತ್ರ ನಾಳೆ ಬರುವಾಗ ಅದು ಕೈಗೆ ಹಿಂದಾಗಿ ಬರ್ತದೆ ನಿನ್ನೆ ಎಂಬುದು ಆಗಿ ಹೋದದ್ದು ನಿನ್ನೆ ಎಂಬುದಿಲ್ಲ ನಿನ್ನೆ ಹೋಗಿ ಸತ್ತೋಗಿದೆ ಅದನ್ನು ನಾವು ಮರೆತೇ ಬಿಡಬೇಕು ನಿನ್ನೆಯನ್ನು ಪುನಃ ಇವತ್ತು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ ಸಾಧ್ಯ ಇಲ್ಲ ಭಗವಂತನಿಂದಲೂ ಸಾಧ್ಯ ಇರಲಿಕ್ಕಿಲ್ಲ ಆದ್ದರಿಂದ ನಿನ್ನೆ ಎಂಬುದು ಸತ್ತು ಹೋಗಿದೆ ನಾಳೆ ಎಂಬುದು ಒಂದು ಆಶ್ಚರ್ಯಕರವಾದ ವಿಷಯ ಅದು ಮಿಥ್ಯ ಅದು ಸತ್ಯ ಅಲ್ಲ ಅದೊಂದು ಕನಸು ಮಾತ್ರ ಇವತ್ತು ಮಾತ್ರ ಸತ್ಯ ಇಂದು ಸತ್ಯ ಇವತ್ತಿನ ಆ ಸತ್ಯದಲ್ಲೇ ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು ನಮಗೆ ಯಾವತ್ತೂ ಬದುಕುವಾಗಲೂ ಕೈಗೆ ಸಿಕ್ಕುವುದು ಇಂದು ಮಾತ್ರ ನಾಳೆಯನ್ನು ಹಿಡಿದವನು ಯಾರೂ ಇಲ್ಲ ಇಂದನ್ನು ಕೈಗೆ ಸಿಕ್ಕಿದಾಗ ಅದನ್ನು ಉಪಯೋಗ ಮಾಡಿಕೊಳ್ಳಿ ಇಲ್ಲಿ ಒಂದು ಸತ್ಯ ಇದೆ ನೋಡಿ ಇವತ್ತು ಈಗ ಬೆಳಿಗ್ಗೆ ಎಂಟು ಗಂಟೆ ಆ ಬೆಳಿಗ್ಗೆ ಎಂಟು ಗಂಟೆ ಹೇಳುವಾಗ ನಿಮಗೆ ಎಂಟು ಗಂಟೆ ಆ ಕ್ಷಣದಲ್ಲಿ ನೀವು ಬದುಕ್ತಾ ಇರ್ತೀರಿ ಒಂಬತ್ತು ಗಂಟೆ ನಿಮಗೆ ಈಗಲೇ ಹಿಡೀಲಿಕ್ಕಾಗೋದಿಲ್ಲ ಒಂದು ಗಂಟೆ ವೆಯ್ಟ್ ಮಾಡಬೇಕು ಅಂದರೆ ನೀವು ಬದುಕುವುದು ಒಂದೇ ಕ್ಷಣ ಆ ಒಂದು ಕ್ಷಣ ಮಾತ್ರ ಸತ್ಯ ಆ ಕ್ಷಣದಲ್ಲಿ ನೀವು ಪರಿಪೂರ್ಣವಾಗಿ ಅದರೊಂದಿಗೆ ಇರ್ತೀರಿ ಜೀವದೊಂದಿಗೆ ಆ ಕ್ಷಣ ಕಳೆಯುವಾಗ ಸಾವಿರಾರು ಜೀವಕೋಶಗಳು ಸತ್ತಿರ್ತವೆ ಹೊಸ ಜೀವಕೋಶ ಹುಟ್ಟಿರ್ತವೆ ನಿಮ್ಮ ಐಡಿಯಾಸು ನಿಮ್ಮ ಭಾವನೆಗಳು ಎಲ್ಲವೂ ಬದಲಾಗ್ತದೆ ಯಾವುದೋ ಒಂದು ಹುಡುಗಿಯನ್ನು ನೋಡಿ ಮದುವೆ ಆಗ್ತೇನೆ ಅಂತ ಒಪ್ಪಿದವ ಎರಡು ದಿವಸ ಹೋಗುವಾಗ ಅವನು ಮದುವೆ ಆಗುವುದಿಲ್ಲ ಹೇಳ್ತಾನೆ ಯಾಕೆ ಅವನ ಮನಸ್ಸು ಬದ ಪರಿವರ್ತನೆ ಆಗ್ತದೆ ಅವನಲ್ಲಿರುವ ಬುದ್ಧಿ ವಿಕ ಬೇರೆ ರೀತಿಯಲ್ಲಿ ಹೋಗ್ತದೆ ಇವೆಲ್ಲ ವ್ಯತ್ಯಾಸ ಬರುವುದು ಕ್ಷಣ ಕ್ಷಣದಲ್ಲಿ ಬರ್ಬೋದು ಒಂದೇ ಕ್ಷಣದಲ್ಲಿ ಬರ್ಬೋದು ಯಾವುದು ಪರ್ಮನೆಂಟ್ ಇಲ್ಲ ಇಲ್ಲಿ ನಾವು ನಿಜವಾಗಿ ಬದುಕುದು ನೋಡಿ ಒಂದೇ ಕ್ಷಣ ಎಂಜಾಯ್ ಮಾಡೋದು ಒಂದೇ ಕ್ಷಣ ಆ ಕ್ಷಣದಲ್ಲಿ ನಮ್ಮದು ಮನಸ್ಸು ಬುದ್ಧಿ ಎಲ್ಲ ಒಟ್ಟಾಗಿರ್ತವೆ ಊಟ ಮಾಡ್ತೇವೆ ಎಂಜಾಯ್ ಮಾಡೋದು ಆ ಒಂದು ನಿಮಿಷ ಎರಡು ನಿಮಿಷ ಐದು ನಿಮಿಷ ಊಟದೊಂದಿಗೆ ನಗಾಡಿ ಊಟ ಮಾಡಿ ಖುಷಿಯಲ್ಲಿ ಇರ್ತವೆ ಸ್ವಲ್ಪ ಹೊತ್ತಿನಲ್ಲಿ ಊಟ ಮುಗೀತದೆ ಮತ್ತೆ ಆ ಊಟ ಬರುವುದಿಲ್ಲ ಅದರ ನೆನಪು ಇರುವುದಿಲ್ಲ ಅದು ಹೋಗಿ ಆಯಿತು ಪ್ರತಿಯೊಂದು ವಿಷಯವಿಗೆ ಒಂದೊಂದು ಕ್ಷಣದಲ್ಲಿ ನಾವು ಬದುಕಿ ಆ ಕ್ಷಣವನ್ನು ಎಂಜಾಯ್ ಮಾಡ್ತದೆ ಅಂದರೆ ಮನುಷ್ಯನ ಜೀವನದಲ್ಲಿ ಸತ್ಯ ಯಾವುದು ಈ ಕ್ಷಣ ಮಾತ್ರ ನೀನು ಬದುಕುವುದು ಒಂದೇ ಕ್ಷಣ ಆ ಕ್ಷಣ ಮಾತ್ರ ಸತ್ಯ ನಿಮಗೆ ಆಶ್ಚರ್ಯ ಆಗ್ಬೋದು ನಾನು ಬದುಕುವುದು ಒಂದೇ ಕ್ಷಣವಾ ಹೌದು ನೀನು ಎಂಜಾಯ್ ಮಾಡೋದು ನೀನು ಖುಷಿ ಪಡೋದು ಒಂದೇ ಕ್ಷಣ ಖುಷಿ ಪಟ್ಟ ನಂತರ ಆ ಕ್ಷಣ ಹೋಗಿತ್ತು ಮತ್ತೊಂದು ಕ್ಷಣ ಬರ್ತದೆ ಅದು ಬೇರೆ ರೀತಿಯಲ್ಲಿ ಬರ್ತದೆ ಅದು ಇದಕ್ಕಿಂತ ಒಳ್ಳೆಯದಿರ್ಬೋದು ಕೆಟ್ಟದಿರ್ಬೋದು ನಿನ್ನ ಮನಸ್ಸಿನ ಭಾವನೆ ಅದು ಅದರಿಂದ ಪ್ರತಿ ಕ್ಷಣದಲ್ಲಿ ನೀನು ಬದುಕುತ್ತಾ ಮುಂದೆ ಮುಂದೆ ಹೋಗುವುದು ಅದು ನಿನ್ನ ಮನಸ್ಸು ಕ್ಷಣದ ಭಂಗುರತೆ ಹೇಳ್ತಾರೆ ಇದಕ್ಕೆ ಬುದ್ಧ ಹೇಳ್ತಾನೆ ಕ್ಷಣ ಭಂಗುರತೆ ಆ ಕ್ಷಣದಲ್ಲಿ ಬದುಕದೇ ಇರುವವ ಧ್ಯಾನಿ ಮಾತ್ರ ಧ್ಯಾನಿಗೆ ಕ್ಷಣದ ಬಗ್ಗೆ ಆಲೋಚನೆ ಇಲ್ಲ ಅವನು ಆಲೋಚನೆ ರಹಿತವಾಗಿರುವುದರಿಂದ ಸಂಪೂರ್ಣವಾಗಿ ಸಮಯ ರಹಿತನಾಗಿ ಧ್ಯಾನಿಸ್ತಾನೆ ಧ್ಯಾನದಲ್ಲಿ ಇದ್ದಷ್ಟು ಸಮಯ ಅವನಿಗೆ ಯಾವುದೇ ಹುಟ್ಟು ಸಾವಿನ ಬಗ್ಗೆ ಆಲೋಚನೆ ಇಲ್ಲ ಆಗುವುದೂ ಇಲ್ಲ ಸಮಾಧಿ ಸ್ಥಿತಿಯಲ್ಲಿರುವಾಗ ಅವನಲ್ಲಿ ಯಾವುದೇ ಜೀವಕಣ್ಣಲ್ಲೂ ಹೊಸತಾಗಿ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಆದ್ದರಿಂದ ಯೋಗಿ ಸಮಾಧಿಯಲ್ಲಿರುವಾಗ ಅವನಿಗೆ ಹುಟ್ಟು ಸಾವುಗಳು ಇಲ್ಲ ಹೋ ಯೋಗಿ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅವನಿಗೆ ಆ ಕ್ಷಣ ಭಂಗುರತೆ ತೊಂದರೆ ಕೊಡುವುದಿಲ್ಲ ಅವನಿಗೆ ಇಂದು ಇಲ್ಲ ನಾಳೆಯೂ ಇಲ್ಲ ಸಮಾಧಿಯಲ್ಲಿದ್ದ ಯೋಗಿಗೆ ಅವ ನಿರಂತರ ಸತ್ಯದಲ್ಲಿರ್ತಾನೆ ಆ ಕ್ಷಣದಲ್ಲಿ ಅವನ ಆಯುಷ್ಯವು ಮುಂದೆ ಹೋಗುವುದಿಲ್ಲ ಹಿಂದೆ ಹೋಗುವುದಿಲ್ಲ ಇದ್ದಾಗಿರ್ತದೆ ಅವನಿಗೆ ಮಾತ್ರ ಆದ್ದರಿಂದ ಮನುಷ್ಯ ಬದುಕುವುದು ಒಂದು ಕ್ಷಣ ಮಾತ್ರ ಸತ್ಯದಲ್ಲಿ ಬದುಕುವುದು ಒಂದು ಕ್ಷಣ ಮಾತ್ರ ಬಾಕಿ ಸಮಯದಲ್ಲಿ ಅವನು ಬರೀ ಮನಸ್ಸಿನ ಭಾವನೆಯಿಂದ ಮುಂದೆ ಇದ್ದಾನೆ ಆದ್ದರಿಂದ ಆ ಮನಸ್ಸು ಒಂದು ನೀರಿನಿಂದ ಹೊರಗೆ ತೆಗೆದ ಮೀನಿನಂತೆ ಒದ್ದಾಡ್ತಾ ಇರ್ತದೆ ಗಳಿಗೆ ಒಂದು ಆಲೋಚನೆ ಗಳಿಗೆ ಒಂದು ರೀತಿಯ ಮನಸ್ಸು ಗಳಿಗೆ ಒಂದು ರೀತಿಯ ಸುಖ ದುಃಖಗಳು ಇವೆಲ್ಲ ಓಡಾಡ್ತಾ ಇದ್ದಾವೆ ಸುಖ ಎಂಬುದು ಕೂಡ ಇದೇ ರೀತಿತ್ತು ದುಃಖ ಎಂಬುದು ಕೂಡ ಇದೇ ರೀತಿಯಲ್ಲಿ ಓಡ್ತಾ ಇರ್ತದೆ ಓಡ್ತಾ ಇರುವುದನ್ನು ನೋಡಿಯೇ ಸುಖ ಪಡೋದು ಒಂದು ಟ್ರೈನಲ್ಲಿ ಕೂತು ನಾವು ಹೊರಗೆ ನೋಡಿದಾಗ ನಮಗೆ ಖುಷಿ ಆಗ್ತದೆ ಯಾಕೆಂದರೆ ಮರಗಿಡಗಳು ಓಡ್ತಾ ಇರ್ತವೆ ಆ ಮಗು ನೋಡು ಮಗುವಿಗೆ ಅದು ಭಾಳ ಸುಂದರ ಕಾಣ್ತದೆ ಅಯ್ಯೋ ಅಪ್ಪ ಅಮ್ಮ ನೋಡು ಮರ ಓಡ್ತಾ ಇದೆ ಅಂತ ಅವ ಕುಣಿತಾ ಇರ್ತಾನೆ ಅವನಿಗೆ ಗೊತ್ತಾಗೋದು ಮರ ಓಡೋದಲ್ಲ ಟ್ರೈನು ಅಂತ ಗೊತ್ತಾಗೋದು ಬುದ್ಧಿ ಬಂದಾಗ ಅಲ್ಲೇ ತನಕ ಅದು ಸುಳ್ಳನ್ನೇ ಸತ್ಯ ಅಂತ ಗ್ರಹಿಸ್ತದೆ ಹಾಗೆ ನಾವು ಎಲ್ಲ ಸುಳ್ಳನ್ನು ಸತ್ಯ ಅಂತ ಗ್ರಹಿಸ್ತೇವೆ ಇಲ್ಲಿ ಸತ್ಯ ಯಾವುದು ಇಡೀ ಬ್ರಹ್ಮಾಂಡವನ್ನು ರಚಿಸಿದ್ದಾನೆ ಭಗವಂತ ಇಡೀ ಬ್ರಹ್ಮಾಂಡವನ್ನು ರಚಿಸಿದ ಭಗವಂತ ನಿನ್ನನ್ನು ರಚಿಸಿದ್ದಾನೆ ನನ್ನನ್ನು ರಚಿಸಿದ್ದಾನೆ ಸೃಷ್ಟಿಸಿದ್ದಾನೆ ನನ್ನ ಸೃಷ್ಟಿಗೆ ಕಾರಣ ಭಗವಂತ ಅವನು ಕರ್ಕೊಂಡು ಬಂದು ಇಲ್ಲಿ ಇರಿಸಿದ್ದಾನೆ ನೀನು ತಂದೆ ಎಂದೇ ನಾನು ಇಲ್ಲಿಗೆ ಬಂದೆ ಹೇ ಭಗವಂತ ನೀನು ತಂದೆ ನೀನು ಎಲ್ಲರ ತಂದೆ ಹೌದು ನೀನು ಇಲ್ಲಿಗೆ ಬರಮಾಡಿಕೊಂಡೆ ಅಂದರೆ ನೀನು ಇಲ್ಲಿ ಕರೆ ತಂದೆ ಆದ್ದರಿಂದ ನಾನು ಇಲ್ಲಿ ಬಂದು ನಿಂದೆ ಈ ಭೂಮಿಯ ಮೇಲೆ ನೀನು ಯಾರು ನೀನು ನನ್ನ ಪ್ರಿಯತಮ ಅಥವಾ ನಾನು ನಿನ್ನ ಪ್ರಿಯಸಿ ನಾವಿಬ್ಬರು ಒಂದಾಗಿದ್ದರೆ ಮಾತ್ರ ಅದು ಸತ್ಯದ ಜೀವನ ನನ್ನ ಜೀವನದ ಒಂದೇ ಒಂದು ಆಸೆ ಅಂದರೆ ನಿನ್ನೊಂದಿಗೆ ಒಂದಾಗುವುದು ಹೊರಗಿನ ಪ್ರಪಂಚದಲ್ಲಿ ಯಾರು ಫ್ರೆಂಡ್ಸ್ ಸ್ನೇಹಿತರು ಅಥವಾ ಪ್ರಿಯತಮ ಪ್ರಿಯಸಿ ಎಲ್ಲವೂ ಸುಳ್ಳು ಅದಕ್ಕಾಗಿ ನಾವು ಸುಸೈಡ್ ಮಾಡಿಕೊಳ್ತೇವೆ ನಾನು ಎಣ್ಸಿದ ಹುಡುಗಿ ಸಿಗಲಿಲ್ಲ ಅಂತ ಹುಡುಗ ಸುಸೈಡ್ ಮಾಡ್ತಾನೆ ಎಣಿಸಿದ ಹುಡುಗಿ ಸಿಗ್ಲಿ ಹುಡುಗ ಸಿಗಲಿಲ್ಲ ಅಂತ ಹುಡುಗಿ ಸುಸೈಡ್ ಮಾಡ್ತಾಳೆ ಇದು ಪ್ರೀತಿ ಅಲ್ಲ ಇದು ಅಟ್ಯಾಚ್ಮೆಂಟ್ ನಿಜವಾದ ಪ್ರೀತಿ ಭಗವಂತನಲ್ಲೇ ಯಾಕೆಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಭಗವಂತ ನಿನ್ನೊಳಗೆ ಬಂದು ಕೂತಿದ್ದಾನೆ ಯಾಕೆಂದ್ರೆ ನೀನು ಬ್ರಹ್ಮಾಂಡಕ್ಕಿಂತ ಶ್ರೇಷ್ಠ ಎಂಬ ಭಾವನೆ ನಿನಗೆ ಬರ್ತದಲ್ಲ ಆಗ ಇಡೀ ಬ್ರಹ್ಮಾಂಡದ ಒಡೆಯ ನನ್ನೊಳಗಿದ್ದಾನ ಏನೊಂದು ಆಶ್ಚರ್ಯ ಹಾಗಿದ್ದರೆ ನಾನೆಷ್ಟು ಸಿರಿವಂತ ಇಡೀ ಬ್ರಹ್ಮಾಂಡವೇ ನಂದು ಇದಕ್ಕಿಂತ ಹೆಚ್ಚಿನ ಸಿರಿ ಯಾವುದು ಬೇಕು ನಿನಗೆ ಯಾವುದು ಬೇಡ ಅಂಥ ವಿಶೇಷತೆ ಇರುವ ಆ ಭಗವಂತನೇ ನನ್ನನ್ನು ಇಷ್ಟು ಪ್ರೀತಿಸುವಾಗ ನಾನು ಅವನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದರೆ ನನ್ನಷ್ಟು ದೊಡ್ಡ ಪಟಿಂಗ ಯಾರಿಲ್ಲ ಆದ್ದರಿಂದ ಭಗವಂತನನ್ನು ಅರಿಲಿಕ್ಕೆ ಮುಂದೆ ಹೋಗಿ ಆ ಸೃಷ್ಟಿಕರ್ತ ನಿಮ್ಮೊಳಗಿದ್ದಾಗ ಅವನನ್ನು ಹೇಗೆ ಪ್ರೀತಿಸುವುದು ಅವನೊಟ್ಟಿಗೆ ಒಂದಾಗುವುದು ಹೇಗೆ ಎಂಬುದನ್ನು ಆಲೋಚನೆ ಮಾಡಿ ಆ ಸೃಷ್ಟಿಕರ್ತನ ಒಟ್ಟಿಗೆ ಒಂದಾಗುವುದೇ ಆಧ್ಯಾತ್ಮ ಸೃಷ್ಟಿಕರ್ತನ ಒಂದಿ ಒಟ್ಟಿಗೆ ಒಂದಾಗಲಿಕ್ಕೆ ನಾವು ತಗೊಳ್ಳುವಂಥ ಹೆಜ್ಜೆ ಅಂದರೆ ಧ್ಯಾನ ಭಜನೆ ಅಥವಾ ಯಾವುದೇ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಬುದ್ಧಿಗಿಂತ ಜಾಸ್ತಿ ನಾವು ಸತ್ಯದಲ್ಲಿ ಹೋಗಬೇಕಾಗ್ತದೆ ಪರಿಪೂರ್ಣ ಬುದ್ಧಿಯಿಂದ ಭಗವಂತನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪರಿಪೂರ್ಣ ಭಕ್ತಿ ಮತ್ತು ಜ್ಞಾನದಿಂದ ಭಗವಂತನನ್ನು ಗೆಲ್ಬೋದು ಭಗವಂತನನ್ನು ಸೇರ್ಬೋದು ಗೆಲ್ಲುವುದಲ್ಲ ಭಗವಂತನನ್ನು ಸೇರ್ಬೋದು ಅದರಿಂದ ಧ್ಯಾನದಿಂದ ಜ್ಞಾನದಿಂದ ಬು ಎಲ್ಲವನ್ನು ಒಟ್ಟು ಸೇರಿ ಭಕ್ತಿಯಿಂದ ನಾವು ಭಗವಂತನೊಂದಿಗೆ ಒಂದಾಗ್ಬೋದು ಆಗ ಮಾತ್ರ ನಮಗೆ ಸತ್ಯದ ಅರಿವಾಗ್ತದೆ ಸತ್ಯದ ಅರಿವಾದರೆ ಸಾಕು ಯಾವುದೇ ಪುಸ್ತಕಗಳನ್ನು ಓದಬೇಕಂತಿಲ್ಲ ಆ ಗುರುವಿನ ಆಶೀರ್ವಾದದಿಂದ ಗುರುವಿನ ಬೋಧನೆಯಿಂದ ನಮಗೆ ಈ ಸತ್ಯದ ಅರಿವಾಗ್ತದೆ ಭಗವಂತನ ಕೃಪೆ ತನ್ನಷ್ಟಕ್ಕೆ ಹರಿತದೆ ಸತ್ಯದ ಅರಿವಾದಾಗ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ ಇಲ್ಲಿ ಕಾಣುವುದೆಲ್ಲವೂ ಕ್ಷಣಿಕ ಆದುದರಿಂದ ಸುಳ್ಳು ಇಲ್ಲಿ ನೀನು ಏನೇನು ನೋಡ್ತೀಯಾ ನನ್ನದು ಅಂತ ಹೇಳ್ತೀಯಾ ಅದು ಯಾವುದು ನಿಂದಲ್ಲ ನನ್ನದಂತೂ ಹೇಳುವ ಕ್ಷಣವೇ ನಾವೆಲ್ಲ ಹೋಗಿಬಿಡ್ತೇವೆ ಒಬ್ಬ ದುಬಾಯಿಂದ ಬರ್ತಾಯಿದ್ದ ಸಾವಿರಾರು ಕೋಟಿ ರೂಪಾಯಿಯ ಸಂಪತ್ತನ್ನು ಇಟ್ಟುಕೊಂಡು ವಿಮಾನದಲ್ಲಿ ಹತ್ತಿಕೊಂಡು ಬಂದ ನಾನೀಗ ಮನೆಗೆ ಹೋಗಿ ಎಲ್ಲವನ್ನು ಎಲ್ಲರಿಗೆ ಹಂಚಿ ದೊಡ್ಡ ಮನೆಯನ್ನು ಕಟ್ಟಿ ಶ್ರೀಮಂತನಾಗಿ ಮೆರೆಯಬೇಕಂತ ಎಣಿಸಿದ್ದ ಅದು ಬರುವಾಗಲೇ ಮಂಗಳೂರು ಏರ್ಪೋರ್ಟ್ನ ಹತ್ರ ಅದು ಆ್ಯಕ್ಸಿಡೆಂಟಾಗಿ ಎಲ್ಲ ಹೋಗ್ತದೆ ನಾಶ ಆಗ್ತದೆ ಹಾಗಿದ್ರೆ ತಂದದ್ದು ಎಂಥದ್ದು ಯಾರಿಗೆ ಹೋಯಿತು ಮಣ್ಣು ಪಾಲ ಆಯ್ತಾ ಎಲ್ಲವೂ ಹೋಯ್ತು ಮತ್ತೊಂದು ಕ್ಷಣದಲ್ಲಿ ಏನಾಗ್ತದೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚವೆಂಬುದು ತಾತ್ಕಾಲಿಕ ಎಲ್ಲವೂ ತಾತ್ಕಾಲಿಕ ಇಲ್ಲಿ ನಿನಗೆ ನಿರಂತರವಾಗಿ ಸಿಕ್ಕಬೇಕಾದ ಒಂದೇ ಒಂದು ವಸ್ತು ಅದು ನಿನ್ನೊಳಗೇ ಇದೆ ಅದೇ ಭಗವಂತ ಅದನ್ನು ಅರಿಲಿಕ್ಕೆ ಪ್ರಯತ್ನಿಸು ನಿನ್ನೊಳಗಿದ್ದದ್ದೇ ನಿನಗೆ ಅರ್ಥ ಆಗದೆ ನೀನು ದೇವಸ್ಥಾನಕ್ಕೆ ಹೋಗಿ ಮಠಕ್ಕೆ ಹೋಗಿ ಎಲ್ಲ ಅರ್ಥ ಮಾಡಲಿಕ್ಕೆ ನೋಡಿದರೆ ಅಲ್ಲಿ ನಿನಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ ಹಿಡಿಲಿಕ್ಕೆ ಸಿಕ್ಕುವುದಿಲ್ಲ ಆದರೆ ನೀನು ಅದನ್ನು ಅರ್ಥ ಮಾಡಲಿಕ್ಕೆ ನೋಡು ಅರ್ಥವಿಸಿದಾಗ ನೀನು ಪ್ರಯತ್ನಿಸಿದಾಗ ನೀನು ಧ್ಯಾನಿಸಿದಾಗ ಧ್ಯಾನ ಮಾಡಿದಾಗ ನಿನಗಿದೆಲ್ಲವೂ ಅರ್ಥ ಆಗ್ತದೆ ಭಗವಂತನನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತೆ ರಾಮಕೃಷ್ಣ ಪರಮಂಸರ ಹತ್ತಿರ ವಿವೇಕಾನಂದರು ಮೊದಲು ಬರುವಾಗ ಅವರು ಎಲ್ಲ ಕಡೆಗೆ ಹೋಗಿ ಬಂದಿದ್ದರು ಪ್ರತಿಯೊಬ್ಬರು ಅವರು ಕೇಳುವ ಪ್ರಶ್ನೆ ಒಂದೇ ದೇವರನ್ನು ನೋಡಿದ್ದೀರಾ ನೀವು ಅಂತ ಎಲ್ಲ ಸಾಧು ಸಂತರು ಇಲ್ಲ ಅಂತ ಹೇಳ್ತಾರೆ ಹಾಗಿದ್ದರೆ ನಿಮ್ಮ ಹತ್ರ ನಾನು ಡಿಸ್ಕಸ್ ಮಾಡೋದಿಲ್ಲ ದೇವರನ್ನು ನನಗೆ ತೋರಿಸಿಕೊಡಿ ಹಾಗಿದ್ರೆ ಮಾತ್ರ ನಿಮ್ಮ ಆಧ್ಯಾತ್ಮವನ್ನು ನಾನು ನಂಬ್ತೇನೆ ಅಂತ ವಿವೇಕಾನಂದರು ಹೇಳುವಾಗ ರಾಮಕೃಷ್ಣ ಪರಮಹಂಸರ ಹತ್ರ ಅವರು ಬರ್ತಾರೆ ಬಂದು ಕೇಳ್ತಾರೆ ನೀವು ದೇವರನ್ನು ನೋಡಿದ್ದೀರಾ ಅಂತ ರಾಮಕೃಷ್ಣ ಪರಮಹಂಸ ಹೇಳ್ತಾರೆ ಹೌದು ನಾನು ನೋಡಿದ್ದೇನೆ ಅಂತ ನನಗೆ ತೋರಿಸ್ತೀರಾ ಅಂತ ಖಂಡಿತವಾಗಿ ತೋರಿಸ್ತೇನೆ ಎಲ್ಲಿ ತೋರಿಸ್ತೀರಿ ನಿಮ್ಮ ಎದುರಿಗೆ ಇದ್ದೇನೆ ನಾನು ನಾನೇ ಸಾಕ್ಷಿ ಭಗವಂತನಿಗೆ ಯಾಕೆಂದರೆ ನಾನು ಭಗವಂತನನ್ನು ನೋಡಿದ್ದೇನೆ ಆದ್ದರಿಂದ ನಿನಗೆ ತೋರಿಸಲಿಕ್ಕೆ ಸಾಧ್ಯ ಇದೆ ನಾನು ಹೇಳಿದಾಗೆ ಕೇಳು ನಿನಗೆ ಭಗವಂತನನ್ನು ತೋರಿಸಿಕೊಡ್ತೇನೆ ಅಂದಿನಿಂದ ಅವರು ಜೀವ ಬಿಟ್ಟು ದುಡಿಲಿಕ್ಕೆ ಶುರು ಮಾಡ್ತಾರೆ ನನಗೆ ಭಗವಂತನ ನೋಡಬೇಕು ನೀವು ತೋರಿಸ್ಬೇಕು ಯಾವಾಗ ಅಂತ ಯಾವುದೇ ಕ್ಷಣದಲ್ಲಿ ತೋರಿಸ್ಬೋದು ನೀನು ದುಡಿ ಅಂತ ಮುಂದೆ ಹೋಗಿ ಅವರಿಗೆ ದೀಕ್ಷೆ ಕೊಡ್ತಾರೆ ಮುಂದೆ ಅವರಿಗೆ ಭಗವಂತನ ಅನುಭವ ಆಗ್ತದೆ ಆಗ ಅವರಿಗೆ ಅರ್ಥ ಆಗ್ತದೆ ಹಾಗೆ ಆ ಅನುಭವ ಬರದೆ ಯಾರಿಗೂ ಯಾವುದೇ ಅರ್ಥ ಆಗೋದಿಲ್ಲ ಭಗವತ್ ಪ್ರೇಮಕ್ಕಾಗಿ ನೀವು ದುಡಿಬೇಕು ಆಗ ಮಾತ್ರ ನಿಮಗೆ ಅದು ಸಿಗ್ತದೆ ಇಲ್ಲಿಗೆ ಸಮಯದ ಅಭಾವ ಇದರಿಂದ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ ನಮ್ಮ ಸಚಿಂತನ ಕಾರ್ಯ ಕ್ರಮವನ್ನು ಧ್ಯಾನದೊಂದಿಗೆ ಮುಗಿಸೋಣ ಇಂಗ್ಲೀಷ್ನಲ್ಲಿ ನಾನು ಮಾತಾಡಿದ ನಂತರ ನಾವು ಧ್ಯಾನಕ್ಕೆ ಹೋಗೋಣ

ओंकार बिंदु संयुक्त द स्मॉलेस्ट पॉइंट स्मॉलेस्ट पॉइंट इज़ द पॉइंट ऑफ़ फ्रॉम द ओंकार बर्स्टेड विथ साउंड ए शुक एंटायर यूनिवर्स with such a speed and bombardment even to this date that omkara sound is moving throughout the universe with a wave that omkara even today we can hear from sun we can hear from every star we can hear from every human being science can't prove it but you can meditate as you can prove it. when kundalini diksha is given to you when Brahmarandra is opened same sound you will hear the sound which has first began the creation in the universe will be exploded in your kundalini muladhara chakra and Ganti will be opened while opening the Ganti, that bombardment you will hear This is possible in Guru Diksha. First time when Guru gives Diksha, you will hear that sound. The truth of that sound exists even to this day. And that is the truth. Because it has come from Parameshwara, the Supreme Power. All other sounds are this. Even to this day, you can see the sea waves are moving. Moving with the same Ankara. It is in the mind of the earth. Sea is nothing but mind of the earth. There the waves are moving always. The movement possible because of that vibration in the universe, vibration in the earth, on the this earth gives flow of air, flow of water, flow of many many other vibrations. The origin has come from Munkara, and even to this day that continues. In other words, the power of the universal creator universe creator the supreme power is still exists in the same, with the same memento and the beauty is the creator has created everything maybe through the vibration of Omka, but he has created it After creation, he has not kept himself cool. He is always cool, but he tried to live inside every life, every creature. Why? Because he loved his creation. He is loving his creation. Until creation is there, God dwells inside that life, the creation. He will be always there inside the creation. So, he thinks his creation is great. Entire universe has created that truth, Parameshwara, is living inside me, inside you, inside everyone. So, is it difficult for you to find out? Anything outside you you require help from somebody. But anything inside you, you don't have any difficulty to find out. You meditate, you do bhajan or you do any spiritual practice by knowledge, you can have that truth of creation inside you. For example, you have got this body, yes. This body is given for, by your parents. So, body belongs to your parents. You have mind. Who has given that mind? Mind is part of your previous Janma Prarabdha. Partly from mother, father, and sisters, according to Jim. And partly from God Himself. So, universal mind is also there within you universal life is also within you that is handed over to you by your own uh, power which has created you so atman we call atman is surrounded by mind surrounded by uh, intellect and surrounded by prana that is shakti all these are su surrounded to atman or God Himself. So, because of surrounding of mind and intellect, we call it as Jivatman. Jivatman lives inside every living creature. Jivatman always inside the life. Atman alone cannot live. Only when it is surrounded by life, and Shakti, he will be living. So, don't use the word Atman in the place of Jivatman. Inside every life, Jivatman is there. The representative of God or God Himself in a different name, Atman, cannot live alone inside every life. He has to live along with the mind and intellect and prana then only it becomes jivatman so jiva wherever life is there atman is there we use the word jivatman so jivatman is there inside every living creature atman word is independent it is always there inside Parameshwara only when a human beings become realized self realization means Liberation, Atman is living alone and joining Paramesha. Then you don't have identity. Identity is there only when Jivatman is there. Identification is not possible when Atman is there. Atman is everywhere and he is universal. He is part of parameshwar alone, parameshwar himself. So inside every one of us, Jivatman is there. And he is a caretaker for all of us. Now you think how much God loves you. He created entire universe. He is the owner of the universe. Same God is dwelling inside you. Means he has given importance to you more than universe. But how much importance you have given to him? Nothing. You do not know. You never think of God. That means you are doing injustice. That is the reason for all your mental aberrations. Your worries, tension, uh, anger, all negatives it is because you are forgetting your darling. You are forgetting your better off. You are part and partial of God Himself. He is living inside you. The moment you are living with Him, all your worries, tension, everything will be vanished the moment you are one with him you have no worry nothing you are always happy and you will enjoy life the meaning of ecstasy will be known to you in the state of samadhi you will have a very nice life so don't forget to do your daily routine karmas if you do every day Yogasana, pranayama, dhyana, or any other path of your liking without missing. Practice it every day, your Parabda will be released easily. If you do once in a way, you will not get anything, you will not progress. So, my suggestion to all my dhyanabandhus you practice spiritual path every day with a system. Given to you by your Guru. Just like Sun, the Living God, He is uh, doing His daily routine very punctually, systematically. You follow Him along with sunrise, you get up before sunrise, practice it in the early morning, then you go for your duty, etc. Before, at night time, before going for sleep, entire days, problems you Discuss with the Jivatman inside through a prayer or meditation, at least for five, ten minutes. Write a diary of all your mistakes and beg for release of the Prarabdha and then go to sleep. A person who maintains daily the mental diary and corrects himself, corrects his path, he will be successful in reaching the universal power. He can be union with the universal power. That is the experience of all great saints. And it is a truth also. I would like to stop here and let us go for meditation for at least five to ten minutes. You can continue also. To join with me either you can join heart to heart and do the meditation or concentrate on breathing breathing is sri breathe out is ram sri ram that mentally utter the sound and then do the meditation for 5 minutes sri ram sri Mm-hmm. Hmm.